ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆರ್ಸಿಬಿಗೆ ಚಿನ್ನಸ್ವಾಮಿನೇ ಶತ್ರು ಯಾಕೆ? ತವರಿನ ಮೈದಾನ ಕೊಹ್ಲಿ ಹುಡುಗರಿಗೆ 16 ವರ್ಷಗಳಿಂದ ಕಂಟಕವಾಗಿರುವುದು ಯಾಕೆ? ಸ್ನೇಹಿತರೆ, ಯಾವುದೇ ಯಶಸ್ವಿ ತಂಡಕ್ಕೆ ತನ್ನ ತವರು ಭದ್ರಕೋಟೆಯಾಗಬೇಕು. ಆದರೆ ಆರ್ಸಿಬಿಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮೇ ಮುಳ್ಳಾಗಿ ಚುಚ್ಚುತ್ತಾ ಇದೆ. ಆರ್ಸಿಬಿ ಬೆಂಗಳೂರಲ್ಲಿ ಗೆದ್ದಿದ್ದಕ್ಕಿಂತ ಹೆಚ್ಚು ಸೋತಿದೆ. ಹಾಗಿದ್ರೆ ಇದಕ್ಕೆ ಏನು ಕಾರಣ? ಬೆಂಗಳೂರಿಗೆ ಬೆಂಗಳೂರೇ ಶತ್ರು ಯಾಕೆ? ಆರ್ಸಿಬಿ ನಿಜಕ್ಕೂ ಅಷ್ಟೊಂದು ವೀಕ್ ಟೀಮಾ, ಅಥವಾ ದುರದೃಷ್ಟದ ಟೀಮಾ, ಅಥವಾ ಇದರ ಹಿಂದೆ, ಈ ಸೋಲುಗಳ ಹಿಂದೆ ಲಾಜಿಕಲ್ ರೀಸನ್ ಏನಾದರೂ ಇದೆಯಾ? ಇದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋ ಪ್ರಯತ್ನ ಮಾಡೋಣ. ಆರ್ಸಿಬಿಗೆ ಚೆನ್ನ ಅಲ್ಲ ಚಿನ್ನಸ್ವಾಮಿ. ಸ್ನೇಹಿತರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ನಮಗೆಲ್ಲ ಅತ್ಯಂತ ಪ್ರೀತಿ ಮತ್ತು ಅಭಿಮಾನ ಇದೆ. IPL ಪಂದ್ಯಗಳು ಬೆಂಗಳೂರಲ್ಲಿ ನಡೆದಾಗ RCB ಅಭಿಮಾನಿಗಳು ರಣೋತ್ಸಾಹದಲ್ಲಿ ಗುದ್ದಾಡಿ ಟಿಕೆಟ್ ಪಡೆದು ಹೋಗಿ ಮ್ಯಾಚ್ ನೋಡ್ತಾರೆ. ಆದರೆ RCB ಪಾಲಿಗೆ ಮಾತ್ರ ಚಿನ್ನಸ್ವಾಮಿ ಅಷ್ಟೇ ಪ್ರೀತಿ ತೋರಿಸಿಲ್ಲ. RCBಯ ಕಪ್ ಬರಗಾಲಕ್ಕೆ ಚಿನ್ನಸ್ವಾಮಿ ಅಂಗಳ ಕೂಡ ಕಾರಣ ಅನ್ನೋದನ್ನು ನಾವು ಡೈಜೆಸ್ಟ್ ಮಾಡ್ಕೋಬೇಕು. IPL ತಂಡಗಳ ತವರಿನ ಪ್ರದರ್ಶನ. ಸ್ನೇಹಿತರೆ, ಡೇಟಾ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ, ಯಾವುದೇ ತಂಡಕ್ಕೆ ತವರಿನ ಅಂಗಳ ತುಂಬ ಚೆನ್ನಾಗಿ ವರ್ಕ್ ಆದಾಗ ಆ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದು IPLನ ಚೆನ್ನೈ ಸೂಪರ್ ಕಿಂಗ್ಸ್ ಇರ್ಬೋದು, ಮುಂಬೈ ಇಂಡಿಯನ್ಸ್ ಇರ್ಬೋದು, BBLನ ಬಿಗ್ ಬ್ಯಾಶ್ ಲೀಗ್ನ ಪರ್ತ್ ಸ್ಕಾರ್ಚಸ್ ಇರಬಹುದು. ಹೋಮ್ ಗ್ರೌಂಡ್ನಲ್ಲಿ ಡಾಮಿನೆಂಟ್ ಆದಾಗ ಮಾತ್ರ ಕಪ್ಗಳು ಬಂದು ಬೀಳ್ತಾ ಇವೆ. IPLನಲ್ಲಿ ಕಳೆದ 12 ಸೀಸನ್ಗಳಲ್ಲಿ ಒಂದು ಸಲ ಮಾತ್ರ Top 2 ಆಚೆಗಿನ ತಂಡ ಕಪ್ ಗೆದ್ದಿದೆ. ಹೀಗಾಗಿ ಯಾವುದೇ ತಂಡ ಕಪ್ ಗೆಲ್ಲಬೇಕಾದ್ರೆ Top 4 ಅಲ್ಲ, Top 2ನಲ್ಲಿ ಫಿನಿಷ್ ಮಾಡೋಕೆ ನೋಡಬೇಕು. ಈ Top 2ನಲ್ಲಿ ಫಿನಿಷ್ ಮಾಡಬೇಕು ಅಂದರೆ ತವರಿನ 7 ಪಂದ್ಯಗಳಲ್ಲಿ ಅಟ್ಲೀಸ್ಟ್ 5ರಿಂದ 6 ಪಂದ್ಯಗಳನ್ನು ಗೆಲ್ಲಲೇಬೇಕು. IPLನ 5-time ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ವಾಂಖೆಡೆಯ 79 ಪಂದ್ಯಗಳಲ್ಲಿ 50 ಪಂದ್ಯಗಳನ್ನು ಗೆದ್ದಿದೆ, 29 ಪಂದ್ಯಗಳನ್ನು ಮಾತ್ರ ಸೋತಿದೆ, 63%ನ ವಿನ್ ರೆಕಾರ್ಡ್ ಹೊಂದಿದೆ. ಅದೇ ರೀತಿ ಚೆನ್ನೈ ಸೂಪರ್ ಕಿಂಗ್ಸ್ ಚಪಾಕ್ 76 ಪಂದ್ಯಗಳನ್ನಾಡಿ 47 ಗೆದ್ದು 19ರಲ್ಲಿ ಮಾತ್ರ ಸೋತಿದೆ. ಸೊ ಇಲ್ಲಿ ವಿನ್ ರೆಕಾರ್ಡ್ 62% ಇದೆ. 2 ಸಲ IPL ಟ್ರೋಫಿ ಗೆದ್ದಿರೋ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೂಡ 82 ಪಂದ್ಯಗಳನ್ನು ಈಡನ್ ಗಾರ್ಡನ್ಸ್ನಲ್ಲಿ ಆಡಿ 47 ಗೆದ್ದು 34 ಸೋತಿದ್ದಾರೆ. 57%ನ ವಿನ್ ರೆಕಾರ್ಡ್ ಇದೆ. ಆದರೆ RCBಯ ವಿನ್ನಿಂಗ್ ಪರ್ಸೆಂಟೇಜ್ ಬರೀ 46 ಇದೆ. RCB ಚಿನ್ನಸ್ವಾಮಿಯಲ್ಲಿ 84 ಪಂದ್ಯಗಳನ್ನಾಡಿ 40 ಗೆದ್ದು 40 ಸೋತಿದ್ದಾರೆ. ಅಂದರೆ 47% ವಿನ್ನಿಂಗ್ ರೆಕಾರ್ಡ್ ಹೊಂದಿದೆ. ಸಕ್ಸಸ್ಫುಲ್ ತಂಡಗಳೆಲ್ಲ ಲಾಸ್ಗಿಂತ ವಿನ್ನಿಂಗ್ ಪರ್ಸೆಂಟೇಜ್ ಅಂತರವನ್ನು 6% ಇಟ್ಕೊಂಡಿವೆ. ಆದರೆ ಚಿನ್ನಸ್ವಾಮಿಯಲ್ಲಿ RCB ಸೋಲು ಗೆಲುವಿನ ಅಂತರ ಹೆಚ್ಚು ಕಮ್ಮಿ ಈಕ್ವಲ್ ಇದೆ. ಏನು 2020, 2021, 2022 3 IPLನಲ್ಲೂ RCB ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿತ್ತು. ಆದರೆ ಆ 3 ವರ್ಷ ಕೊರೋನಾ ಕಾರಣದಿಂದ RCB ಚಿನ್ನಸ್ವಾಮಿಯಲ್ಲಿ ಆಡಿರಲಿಲ್ಲ. ಕಳೆದ ಸೀಸನ್ನಲ್ಲಿ ಚಿನ್ನಸ್ವಾಮಿಗೆ ಕಾಲಿಡುತ್ತಿದ್ದ ಹಾಗೆ 6ನೇ ಸ್ಥಾನ ಕೇಳಿತ್ತು. RCB ಚಿನ್ನಸ್ವಾಮಿಯಲ್ಲಿ 2011 ಮತ್ತು 2013 2 ಸಲ ಮಾತ್ರ ಕೇವಲ 1 ಪಂದ್ಯ ಸೋತಿದೆ. ಆದರೆ 2012, 2016, 2023 4 ಮ್ಯಾಚ್ಗಳನ್ನು ಸೋತಿದೆ. 2017 ಪಾಯಿಂಟ್ಸ್ ಟೇಬಲ್ನಲ್ಲಿ ಕೆಳಗೆ ಬಿದ್ದಾಗ ಚಿನ್ನಸ್ವಾಮಿಯಲ್ಲಿ 1 ಮ್ಯಾಚ್ ಗೆದ್ದಿರಲಿಲ್ಲ. ರಸ್ತೆಯಂತಹ ಪಿಚ್, ಮಕ್ಕಳ ಗ್ರೌಂಡ್ನಂತಹ ಚಿಕ್ಕ ಸ್ಟೇಡಿಯಂ, ತವರಲ್ಲಿ RCBಯ ಈ ಹೀನಾಯ ಪ್ರದರ್ಶನಕ್ಕೆ ಕಾರಣ ಚಿನ್ನಸ್ವಾಮಿಯ ರೋಡ್ನಂತಹ ಫ್ಲ್ಯಾಟ್ ಪಿಚ್ ಮತ್ತು ಚಿಕ್ಕ ಬೌಂಡ್ರಿಗಳು. ಚೆನ್ನೈನಲ್ಲಾದರೆ ಧೋನಿ ತಮ್ಮ ಸ್ಪಿನ್ನರ್ಗಳಿಂದ ಚಪಾಕ್ನ ತಮ್ಮ ಭದ್ರಕೋಟೆಯಾಗಿ ಮಾಡ್ಕೋತಾರೆ. ಮುಂಬೈನ ವಾಂಖೆಡೆಯಲ್ಲಿ ರೋಹಿತ್ ವಿದೇಶಿ ಫಾಸ್ಟ್ ಬೌಲರ್ಗಳನ್ನು ತಮ್ಮ ಅಸ್ತ್ರ ಮಾಡಿಕೊಳ್ತಾರೆ. ಆದರೆ ಚಿನ್ನಸ್ವಾಮಿಯಲ್ಲಿ RCBಗೆ ಆ ರೀತಿ ಯಾವುದೇ ಅಡ್ವಾಂಟೇಜ್ ಇಲ್ಲ. ಅಕ್ಕಪಕ್ಕ ಬೌಂಡ್ರಿಗಳು 65 ಮೀಟರ್ ಉದ್ದ ಇವೆ ಅಷ್ಟೇ, ನೇರ ಬೌಂಡ್ರಿ ಸುಮಾರು 70 ಮೀಟರ್ ಅಷ್ಟೇ ಇದೆ. ಹೀಗಾಗಿ ಬೆಂಗಳೂರಿಗೆ ಆಡೋಕೆ ಬರೋ ತಂಡಗಳ ಬ್ಯಾಟರ್ಗಳಿಗೆ ಯಾವುದೇ ಹೆದರಿಕೆನೇ ಇರೋದಿಲ್ಲ. ತಮ್ಮ ಫಾರ್ಮ್ ಸರಿ ಮಾಡ್ಕೊಳ್ಳೋಕೆ ಬೆಂಗಳೂರಿಗೆ ಬರೋದನ್ನು ಕಾಯ್ತಾ ಇರ್ತಾರೆ. ಚಿನ್ನಸ್ವಾಮಿಗೆ ಬರ್ತಾರೆ, ಚಚ್ಚಿ ಬಿಸಾಕ್ತಾರೆ. ಹೀಗಾಗಿ ಪಂದ್ಯದ ದಿನ ಯಾವ ತಂಡದ ಬ್ಯಾಟಿಂಗ್ ಯೂನಿಟ್ ರನ್ ಮಳೆ ಸುರಿಸುತ್ತೋ ಅದೇ ಅವತ್ತಿನ ಗೆಲ್ಲುವ ಫೇವರೇಟ್ ಆಗುತ್ತೆ. ಎರಡೂ ತಂಡಗಳ ಬ್ಯಾಟಿಂಗ್ ಯೂನಿಟ್ ನಡುವೆ ನೇರ ನೇರ ಸ್ಪರ್ಧೆ ಬೀಳುತ್ತೆ. ಬೌಲರ್ಗಳು ಸ್ಟ್ರಾಟಜಿಗಳು ಲೆಕ್ಕಕ್ಕೆ ಬರೋದಿಲ್ಲ. ಎರಡೂ ತಂಡಗಳಿಗೆ ಗೆಲ್ಲೋಕೆ 50-50 ಚಾನ್ಸಸ್ ಇರುತ್ತೆ. RCBಗೆ ಹೋಮ್ ಗ್ರೌಂಡ್ ಅಡ್ವಾಂಟೇಜೇ ಇರಲ್ಲ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂದರೆ ಒಂದೇ ಕಡೆ ಹೆಚ್ಚು ಪಂದ್ಯ ಆಡೋದ್ರಿಂದ ಆ ಮೈದಾನಕ್ಕೆ ತಕ್ಕಂತೆ ತವರಿನ ತಂಡ ತನ್ನ ಟೀಮನ್ನು ಬಿಲ್ಡ್ ಮಾಡ್ಕೊಂಡಿರುತ್ತೆ. ಎದುರಾಳಿ ತಂಡ ಬಂದು ಅಲ್ಲಿಗೆ ಅಡ್ಜಸ್ಟ್ ಆಗಿ ಆಡೋಕೆ ಬಹಳ ಕಷ್ಟಪಡಬೇಕು. ವಿನ್ನಿಂಗ್ ಅಡ್ವಾಂಟೇಜ್ ತವರಿನ ತಂಡಕ್ಕೆ 50-50 ಬದಲಾಗಿ 60-40, 70-30 ಇರುತ್ತೆ ಸಾಮಾನ್ಯವಾಗಿ. ಆದರೆ ಚಿನ್ನಸ್ವಾಮಿ ವಿಚಾರದಲ್ಲಿ ಅಂಥ ಯಾವುದೇ ಅಡ್ವಾಂಟೇಜ್ ಇಲ್ಲ. ಬ್ಯಾಟಿಂಗ್ ಅಡ್ವಾಂಟೇಜ್ ಇದೆಯಾದರೂ ಕೂಡ IPL ಆಗಿರೋದ್ರಿಂದ ಎಲ್ಲ ಟೀಮ್ಗಳು ಸ್ಫೋಟಕ ಬ್ಯಾಟ್ಸ್ಮನ್ಗಳನ್ನು ಇಟ್ಕೊಂಡೇ ಇರ್ತಾರೆ. ಬೌಲರ್ಗಳು ಕೂಡ ಒಂದು ಹೊಡಿತಾ ಇರ್ತಾರೆ. ಹೀಗಾಗಿ ಎರಡೂ ತಂಡಗಳಿಗೆ ಪಂದ್ಯ ಗೆಲ್ಲೋಕೆ 50-50 ಚಾನ್ಸ್ ಕ್ರಿಯೇಟ್ ಆಗುತ್ತೆ. ಇಂಥದ್ರಲ್ಲಿ ಸಮಬಲ ಅವಕಾಶ ಇರೋ ಚಿನ್ನಸ್ವಾಮಿಯಲ್ಲಿ RCB ಉಳಿದ ತಂಡಗಳಿಗಿಂತ ಹೆಚ್ಚು ಪಂದ್ಯ ಆಡೋದ್ರಿಂದ ಹೆಚ್ಚು ಪೆಟ್ಟು ತಿನ್ನುತ್ತೆ. ರನ್ ಮಳೆ ಸುರಿಸೋದೊಂದೇ ದಾರಿ. RCB ಈ ಸಲ ತನ್ನ ಸ್ಟ್ರಾಟಜಿಯನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತು ಇದೇ ಕಾರಣಕ್ಕೆ.
ಇಷ್ಟು ವರ್ಷ ಚಿನ್ನಸ್ವಾಮಿಯಲ್ಲಿ ನಾವು ಎಲ್ಲ ರೀತಿ ಕಾಂಬಿನೇಷನ್ನ ಕೂಡ ಟ್ರೈ ಮಾಡಿ ನೋಡಿದ್ವಿ, ವರ್ಕ್ ಆಗಲಿಲ್ಲ. ಹೀಗಾಗಿ ಹೆವಿ ಬ್ಯಾಟಿಂಗ್ ಆರ್ಡರ್ ಜೊತೆಗೆ ಒಳ್ಳೆ ಫಾಸ್ಟ್ ಬೌಲಿಂಗ್ ಇಟ್ಕೊಂಡು ಎದುರಾಳಿ ಟೀಮ್ಗಳನ್ನು ಔಟ್ ಸ್ಕೋರ್ ಮಾಡ್ತೀವಿ ಅನ್ನೋ ನೀತಿಗೆ ಬಂತು. ಈ ಮುಂಚೆ ಎಲ್ಲ RCB ಟಾಪ್ 3 ಮಾತ್ರ ಸ್ಟ್ರಾಂಗ್ ಇರ್ತಾ ಇದ್ರು, ಆದರೆ ಈ ಸಲ ಟಾಪ್ 6 ವರೆಗೆ ರನ್ ಹೊಳೆ ಹರಿಯುವಂತೆ ನೋಡ್ಕೊಳ್ತಾ ಇದ್ದಾರೆ. ಡುಪ್ಲೆಸಿಸ್, ಕೊಹ್ಲಿ, ಕ್ಯಾಮರೂನ್ ಗ್ರೀನ್, ಪಟಿದಾರ್, ಮ್ಯಾಕ್ಸ್ವೆಲ್, ದಿನೇಶ್ ಕಾರ್ತಿಕ್, ಹೀಗೆ 6 ಜನರ ಬಲಿಷ್ಠ ಬ್ಯಾಟಿಂಗ್ ಪಡೆ ಕಟ್ಕೊಂಡಿದ್ದಾರೆ. ಈಗ ಅದಕ್ಕೆ ಅನುಜ್ ರಾವತ್ ಹಾಗೂ ಮಹಿಪಾಲ್ ಕೂಡ ಕೈ ಜೋಡಿಸ್ತಿರೋದು RCB ಅಭಿಮಾನಿಗಳ ಆಸೆಯನ್ನು ಸ್ವಲ್ಪ ಜಾಸ್ತಿ ಮಾಡಿದೆ. ಸೊ ಈ ಸಲನಾದರೂ ಕೂಡ RCB ಈ ತವರಿನ ಅಡ್ವಾಂಟೇಜ್ ಇಲ್ಲ ಅನ್ನೋ ಈ ಕೊರತೆಯನ್ನು ನೀಗಿಸ್ಕೊಂಡು ಅದನ್ನೇ ಡಿಫೀಟ್ ಮಾಡಿ ಕಪ್ ಗೆಲ್ಲಲಿ ಅನ್ನೋದು RCB ಅಭಿಮಾನಿಗಳ ಆಶಯ.